ನೋಡ್ಕೊಳ್ಳಿ, ಇಫ್ ಝೆಡ್ ಆಫ್ ಯು ಎನ್ ಈಸ್ ಈಕ್ವಲ್ ಟು 2z² + 3z + 4 ಡಿವೈಡ್ ಬೈ ಝೆಡ್ ಮೈನಸ್ 3 ಹೋಲ್ ಕ್ಯೂ ಕಾಮ ಮಾಡ್ ಝೆಡ್ ಈಸ್ ಗ್ರೇಟರ್ ದ್ಯಾನ್ 3, ಫೈಂಡ್ ಯು ಒನ್ ಯು ಟು ಆ್ಯಂಡ್ ಯು 3. ಏನು ಫೈಂಡ್ ಮಾಡೋದು ನೋಡಿ, ಸೊಲ್ಯೂಷನ್ ಫಸ್ಟು ಝೆಡ್ ಆಫ್ ಯು ಎನ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅದು ಬರ್ಕೋಬಿಡಿ, 2z² + 3z + 4 ಡಿವೈಡ್ ಬೈ ಝೆಡ್ ಮೈನಸ್ 3 ಹೋಲ್ ಕ್ಯೂ. ಏನು ಮಾಡಬೇಕು, ಲೆಫ್ಟ್ ಇದಕ್ಕೆ ಯು ಬಾರ್ ಆಫ್ ಝೆಡ್ ಅಂತ ತಗೋಬೇಕು, ಇದನ್ನ ಯು ಬಾರ್ ಆಫ್ ಝೆಡ್ ಅಂತ ಅದನ್ನು ಮಾಡ್ಕೊಳ್ಳೋಣ. ಉಳಿಯೋದೇನು 2z² + 3z + 4 ಡಿವೈಡ್ ಬೈ ಝೆಡ್ ಮೈನಸ್ 3 ಹೋಲ್ ಕ್ಯೂ. ಈಗ ಯು ಬಾರ್ ಆಫ್ ಝೆಡ್ ಹಂಗೆ ಇರಲಿ, ಇಲ್ಲಿ ಏನು ಮಾಡಿ ಝೆಡ್ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ, ಕಾಮನ್ ತೊಗೊಂಡ್ರೆ ಇಲ್ಲಿ ಡಿವೈಡ್ ಬೈ ಝೆಡ್ ಸ್ಕ್ವೇರ್ ಮಾಡಬೇಕು, 2z² / 2z² ಅಂದರೆ 2 ಬರುತ್ತೆ, 3z / 3z² ಅಂದರೆ 3z ಬರುತ್ತೆ, 4z² ಬರುತ್ತೆ. ಆಮೇಲೆ ಇಲ್ಲೂ ಡಿವೈಡ್ ಬೈ ಝೆಡ್ ಮಾಡಬೇಕು, ಇಲ್ಲಿ ಕ್ಯೂಬ್ ಇರೋದ್ರಿಂದ ಹೊರಗಡೆ ಝೆಡ್ ಕ್ಯೂಬ್ ತೆಗಿಬೇಕು, ಇಲ್ಲಿ ಝೆಡ್ ಬೈ ಝೆಡ್ 1 ಬರುತ್ತೆ, ಇಲ್ಲಿ 3z² / 3. ದೆನ್ ಯು ಬಾರ್ ಆಫ್ ಝೆಡ್ ಈಸ್ ಈಕ್ವಲ್ ಟು ನೋಡಿ, z² / z³ ಅಂದರೆ 1/z ಆಗುತ್ತೆ, ಉಳಿಯೋದೇನು 2 + 3z + 4z² ಡಿವೈಡೆಡ್ ಬೈ 1 - 3z. ಈಗ ಇಷ್ಟು ಆದ ತಕ್ಷಣ ಏನು ಮಾಡಬೇಕು, ಯು ನಾಟ್ನ ಫೈಂಡ್ ಮಾಡಬೇಕು. ನೋಡಿ, ಯು ನಾಟ್ ಫಾರ್ಮುಲಾ ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ ಯು ಬಾರ್ ಆಫ್ ಝೆಡ್. ಇಲ್ಲಿ ನೋಡಿ, ಯು ನಾಟ್ ಈಸ್ ಈಕ್ವಲ್ ಟು ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ ಯು ಬಾರ್ ಆಫ್ ಝೆಡ್ ಅಂದರೆ ಇದು 1/z 2 + 3z + 4z² ಹೋಲ್ ಡಿವೈಡೆಡ್ ಬೈ 1 - 3z ಹೋಲ್ ಕ್ಯೂ. ಇಲ್ಲಿ ನಾವು ಕೇಳ್ಕೊಳ್ಳಿ, ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಈಸ್ 0 ಅಂದರೆ ಇಲ್ಲಿ 1/∞ ಅಂದರೆ 0, 3/∞ ಅಂದರೆ 0, 4/∞ ಅಂದರೆ 0, 4/∞ ಸ್ಕ್ವೇರು 0, 0, 3/∞ ಅಂದರೆ 0. ಏನಾಗುತ್ತೆ ಇದು, ಯು ನಾಟ್ ಈಸ್ ಈಕ್ವಲ್ ಟು 0 × ಇಲ್ಲಿ 2 ಉಳಿಯುತ್ತೆ, 2 + 0 + 0 ಅಂದರೆ 2, ಇಲ್ಲಿ 1 - 0 ಅಂದರೆ 1, 1³ ಅಂದರೆ 1, 2/1, 0 × 0 ಯು ನಾಟ್ ಈಸ್ ಯು ನಾಟ್ ಫೈಂಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಯು ಒನ್ನ ಫೈಂಡ್ ಮಾಡಬೇಕು. ಯು ಒನ್ನ ಯಾವ ಥರ ಫೈಂಡ್ ಮಾಡಬೇಕು ನೋಡಿ, ಯು ಒನ್ಗೆ ಫಾರ್ಮುಲಾ ಬಂದು ಟು ಇನ್ಫಿನಿಟಿ z × ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್. ಇದು ಫಾರ್ಮುಲಾ ಯು ಒನ್ಗೆ. ಯು ಒನ್ ಈಸ್ ಈಕ್ವಲ್ ಟು ಲಿಮಿಟ್ z → ∞. ಇಲ್ಲಿ ನೋಡಿ, ಝೆಡ್ ಹಂಗೆ ಇರಲಿ, ಯು ನಾಟ್ 0 ಅಲ್ವಾ, ಬರೀ ಉಳಿಯೋದು ಯು ಬಾರ್ ಆಫ್ ಝೆಡ್ ಮೈನಸ್ 0 ಅಂದರೆ ಯು ಬಾರ್ ಆಫ್ ಝೆಡ್. ಯು ಬಾರ್ ಆಫ್ ಝೆಡ್ನ ಈ ಥರ ಇದನ್ನ ಬರ್ಕೊಳ್ಳಿ, 1/z 1/z 2 + 3z + 4z / 1 - 3z ಹೋಲ್ ಕ್ಯೂ. ನೋಡಿ, ಈ ಝೆಡ್ ಕ್ಯಾನ್ಸಲ್ ಮಾಡಿ, ನಿಮಗೆ ಬರೋದು ಯು ಒನ್ ಈಸ್ ಈಕ್ವಲ್ ಟು ಇಲ್ಲಿ ಝೆಡ್ ಇನ್ಫಿನಿಟಿ ಹಾಕಿದ್ರೆ 2
ಪ್ಲಸ್ 0 ಪ್ಲಸ್ 0 ಅಂದರೆ 2, 1 ಮೈನಸ್ 0 ಅಂದರೆ 1, 2 ಬೈ 1 ಅಂದರೆ 2 ಬರುತ್ತೆ. ಈಗ ಯು ಟೂನ ಫೈಂಡ್ ಮಾಡಬೇಕು. ಯು ಟೂಗೆ ಫಾರ್ಮುಲಾ ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ ಝೆಡ್ ಸ್ಕ್ವೇರ್ ಇಂಟು ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್ ಮೈನಸ್ ಯು ಒನ್ ಬೈ ಝೆಡ್. ಈ ಫಾರ್ಮುಲಾ ನಾವು ಕಲ್ತ್ಕೋಬೇಕು. ನೀವು ಯು ಟೂ ಈಸ್ ಈಕ್ವಲ್ ಟು ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ನೋಡಿ, ಯು ನಾಟ್ ಝೀರೋ, ಯು ಒನ್ ಬಂದು ಟೂ. ಅದಕ್ಕೆ ಇದರಲ್ಲಿ ಇದನ್ನ ಯೂಸ್ ಮಾಡಿ. ಝೀರೋ ಇದ್ದರೆ ಎರಡು, ಯು ನಾಟ್ ಯು ಒನ್ ಎರಡು ಝೀರೋ ಇದ್ದರೆ ಇದು ಯೂಸ್ ಮಾಡಿ. ಗೊತ್ತಾಗ್ತಿಲ್ಲ ಏನು ಮಾಡೋಣ. ಝೆಡ್ ಸ್ಕ್ವೇರ್ ಇಂಟು ಇಲ್ಲಿ ಯು ಬಾರ್ ಆಫ್ ಝೆಡ್ ಅಂದರೆ 2z² ಪ್ಲಸ್ 3z ಪ್ಲಸ್ 4 ಡಿವೈಡೆಡ್ ಬೈ ಝೆಡ್ ಮೈನಸ್ 3 ಹೋಲ್ ಕ್ಯೂ. ಆಮೇಲೆ ಮೈನಸ್ ಇದು 0, ಇದು ಬೈ ಯು ಒನ್ ಅಂದರೆ 2z ಮಾತ್ರ ಬರ್ಕೊಡಿ. ಈಗ ಈ ಝೆಡ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಯು ಟೂ ಈಸ್ ಈಕ್ವಲ್ ಟು ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ ಝೆಡ್ ಸ್ಕ್ವೇರ್ ಹಂಗೆ ಇರಲಿ. ಈ ಝೆಡ್ನ ಮಲ್ಟಿಪ್ಲೈ ಮಾಡಿದ್ರೆ 2z³ ಪ್ಲಸ್ 3z² ಪ್ಲಸ್ 4z ಆಗುತ್ತೆ. ಮೈನಸ್ ಇದು ನೋಡಿ, ಇದು ಝೆಡ್ ಮೈನಸ್ 3 ಹೋಲ್ ಕ್ಯೂ ಬಂದರೆ ನಾವು ಕಟ್ಕೊಳ್ಳಿ ಫಾರ್ಮುಲಾ. ಎ ಮೈನಸ್ ಬಿ ಹೋಲ್ ಕ್ಯೂ ಬಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a² ಬಿ ಪ್ಲಸ್ 3ab² ಅಂತ. ಈಗ ನೋಡಿ, ಝೆಡ್ ಮೈನಸ್ 3 ಹೋಲ್ ಕ್ಯೂಬ್ ಅಂದರೆ ಏನಾಗುತ್ತೆ? ಝೆಡ್ ಕ್ಯೂಬ್ ಮೈನಸ್ 3³ ಮೈನಸ್ 3z² ಇಂಟು 3 ಪ್ಲಸ್ 3 ಇಂಟು ಝೆಡ್ ಇಂಟು 3² ಅಂದರೆ z³ ಮೈನಸ್ 27 ಮೈನಸ್ 9z² ಪ್ಲಸ್ 27z. ನಾವು ಕಟ್ಕೊಳ್ಳಿ. ಇಲ್ಲೇನು ಮಾಡಬೇಕಿತ್ತು, ಮೈನಸ್ 2 ಇಂಟು ಝೆಡ್ ಮೈನಸ್ 3 ಹೋಲ್ಕ್ಯೂ ಬದಲು z³ ಮೈನಸ್ 27 ಸಾರಿ ಮೈನಸ್ 27 ಮೈನಸ್ 9z² ಪ್ಲಸ್ 27z ಬರ್ಕೋಬೇಕು. ಹೋಲ್ ಡಿವೈಡೆಡ್ ಬೈ ಝೆಡ್ ಇಂಟು ಝೆಡ್ ಮೈನಸ್ 3 ಹೋಲ್ ಕ್ಯೂಬ್ ಹೆಂಗಿದೆ ಹಂಗೆ ಇರಲಿ. ಇನ್ನು ಕ್ಲೋಸ್ ಮಾಡಿ. ಈಗ ಏನಾಗುತ್ತೆ, ಯು ಟೂ ಈಸ್ ಈಕ್ವಲ್ ಟು ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ನೋಡಿ, ಈ ಝೆಡ್ ಈ ಝೆಡ್ ಕ್ಯಾನ್ಸಲ್ ಮಾಡಿ, 1z ಉಳಿಯುತ್ತೆ. ಇಲ್ಲಿ 2z³ ಆಮೇಲೆ 3z² ಪ್ಲಸ್ 4z ಮೈನಸ್ 2z³ ಮೈನಸ್ ಇಂಟು ಮೈನಸ್ ಪ್ಲಸ್ 2×27 ಇಸ್ 54 ಮೈನಸ್ ಇಂಟು ಮೈನಸ್ ಪ್ಲಸ್ 2×9 ಇಸ್ 18 ಮೈನಸ್ ಇಂಟು ಪ್ಲಸ್ ಮೈನಸ್ 2×27 ಇಸ್ 54z ಹೋಲ್ ಡಿವೈಡ್ ಬೈ ಝೆಡ್ ಮೈನಸ್ 3 ಹೋಲ್ ಕ್ಯೂಬ್ ಬರುತ್ತೆ. ಈಗ ನೋಡಿ, ಈ 2z³ ಕ್ಯಾನ್ಸಲ್ ಆಗುತ್ತೆ. ಯು ಟೂ ಈಸ್ ಈಕ್ವಲ್ ಟು ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ ಝೆಡ್ ಇಂಟು. ಈಗ ನೋಡಿ, 3 ಪ್ಲಸ್ 18 ಇಸ್ 21z² ಆಮೇಲೆ 4 ಮೈನಸ್ 54 ಅಂದರೆ ಮೈನಸ್ 50z ಆಗುತ್ತೆ. ನೆಕ್ಸ್ಟ್ ಪ್ಲಸ್ 54 ಹಂಗೆ ಇರಲಿ. ಹೋಲ್ ಡಿವೈಡೆಡ್ ಬೈ ಝೆಡ್ ಮೈನಸ್ 3 ಹೋಲ್ ಕ್ಯೂ. ಈಗ ಏನು ಮಾಡಬೇಕು ಅಂದರೆ, ನೋಡಿ, ಯು ಟೂ ಈಸ್ ಈಕ್ವಲ್ ಟು ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ಝೆಡ್ ಹಂಗೆ ಇರಲಿ, ಇಲ್ಲಿ ಝೆಡ್ ಸ್ಕ್ವೇರ್ನ ಕಾಮನ್ ತಗೊಳ್ಳಿ, ಆಚೆ ತಗೊಳ್ಳಿ, ಉಳಿಯಲಿ ನಿಲ್ಲಿ.
50 z by z square ಅಂದರೆ 50 by z, ಆಮೇಲೆ 54 by z square ಉಳಿಯುತ್ತೆ. ಇಲ್ಲಿ ಅದೇ ಥರ ಇಲ್ಲಿ ಝಡ್ನ ಡಿವೈಡ್ ಮಾಡಿ, ಆದರೆ ಹೊರಗಡೆ ಝಡ್ ಕ್ಯೂಬ್ ಬರೀಬೇಕು. ಝಡ್ ಕ್ಯೂಬ್ ಇಂಟು 1 − 3/z² ನೋಡಿ, ಈ ಝಡ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. U2 = 21 − 0 + 0 = 21 / ಇದೆಲ್ಲ ಕ್ಯಾನ್ಸಲ್ ಆಯ್ತಾರೆ. ಇದು 1 − 0 ಹೋಲ್ ಕ್ಯೂಬ್ ಅಂದರೆ 1, ಅಂದರೆ U2 = 21. ನೋಡಿ, U2 ಫೈಂಡ್ ಮಾಡಿದ್ಮೇಲೆ U3 ಫೈಂಡ್ ಮಾಡಿ. ನಾವು U3ಗೆ ಫಾರ್ಮುಲಾ ಬಂತು, ಲಿಮಿಟ್ z→∞ z³ (U^(U₀) - U₀ - U₁/z - U₂/z². ಇಲ್ಲಿ U₁ U₂ ಎರಡೂ ವ್ಯಾಲ್ಯೂ ಬರ್ತು ನಿಮಗೆ, ಅದನ್ನ ಫಿಲ್ ಮಾಡ್ಕೊಳ್ಳಿ. U₃ ಅಂದರೆ ಸ್ಟಾರ್ಟಿಂಗ್ದೇ ಬರೀರಿ, ಇದೇ ಬರೀರಿ. 2z² + 3z (2z²) + 3z + 4 / z − 3³. ಇದು U₀ 0, U₁ is 2, 2/z - U₂ = 21/z². ನೋಡಿ ಯಾವ ಥರ ಮಾಡೋದು, ಎಲ್ಸಿಎಮು ಲಿಮಿಟ್ z→∞. ಇದು z³ ಹಂಗೆ ಇರಲಿ. ಇಲ್ಲೇನು ಮಾಡಿ, ಇದಕ್ಕೆ ಇದನ್ನ ನೋಡಿ, ಬೇಕಿದ್ರೆ z³ (z)·z²(z³) - 3³ ಫುಲ್ಲೇ ಮಲ್ಟಿಪ್ಲೈ ಮಾಡೋದು, ಅಂದರೆ ಇದಕ್ಕೆ z³ನ ಮಲ್ಟಿಪ್ಲೈ ಮಾಡಿ. z³ನ ಮಲ್ಟಿಪ್ಲೈ ಒಂದ್ಸತಿ ಬರೆದ್ಬಿಡೋಣ. 2z² + 3z + 4 LCM ಮಾಡೋದು ಯಾವ ಥರ, ಮೈನಸ್ z³ ಅಂದರೆ ಝೆಡ್ ಹೋದರೆ, ಅರ್ಥ ಆಗ್ತಿದೆಯಾ, ಝೆಡ್ ಹೋದರೆ ಉಳಿಯೋದೇನು z² (z − 3³). ಇದಕ್ಕೆ 2z² (z − 3³) - ಇದಕ್ಕೆ 21. ನೋಡಿ, z³ (z − 3³) ಏನು ಮಾಡಿದ್ರೆ 21 z − 3³ / z³ (z²) - z − 3³. ಈ ಥರ ಬರ್ಕೊಳ್ಬೇಕಿದೆ, ಅರ್ಥ ಆಗ್ತೀಯಾ. ಅಂದರೆ ಇದಕ್ಕೆ ಮಲ್ಟಿಪ್ಲೈ ಡಿವೈಡ್ ಬೈ z³ (z − 3³) ಬರ್ಕೊಳ್ಳಿ. ಫುಲ್ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ 1 ಅಂದ್ಕೊಳ್ಳಿ. ಆ ಥರ ಇದು ನೋಟರ್ ಆಫ್ ವರ್ಕ್, ಮಲ್ಟಿಪ್ಲೈ ಡಿವೈಡೆಡ್ ಬೈ z³ (z − 3³). ಈಗ ನೀಟಾಗಿ ನೋಡಿ, U₃ = ಲಿಮಿಟ್ z→∞. ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು z³ (2z²) = 2z⁴. ಇಲ್ಲಿ z³ (3z) = 3z⁴ + 4z³ - 2z². ಇನ್ನು ನೋಡಿ, z − 3³ ಅಂದರೆ ಮಾಡಿದ್ದು z³ − 27 − 9z² + 27z ಅಂದರೆ z³ − 27 − 9z² + 27z −21z ಇದು ಆ ಥರ z³ − 27 − 9z² + 27z / ಈ z³ ಕ್ಯಾನ್ಸಲ್ ಆಗಿ z − 3³ ಮಾತ್ರ ಉಳಿಯುತ್ತೆ. ನೆಕ್ಸ್ಟ್ ನೋಡಿ, U₃ = z→∞. ಇದನ್ನ ಹಂಗೆ ಬರ್ಕೊಳ್ಳಿ, 2z⁵ + 3z⁴ + 4z³ - 2z². ನೋಡಿ, −2
ಝೆಡ್ ಸ್ಕ್ವೇರ್ ಇಂಟು ಇದು ಅಂದರೆ ಮೈನಸ್ ಟು ಝೆಡ್ ಪವರ್ ಫೈವ್. ನೆಕ್ಸ್ಟ್ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಟೂ ಇಂಟು ಟ್ವೆಂಟಿ ಸೆವೆನ್ ಈಸ್ ಫಿಫ್ಟಿ ಫೋರ್ ಝೆಡ್ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಪ್ಲಸ್, ಟೂ ಇಂಟು ನೈನ್ ಈಸ್ ಏಯ್ಟೀನ್ ಝೆಡ್ ಪವರ್ ಫೋರ್. ಮೈನಸ್ ಇಂಟು ಪ್ಲಸ್ ಮೈನಸ್, ಟೂ ಇಂಟು ಟ್ವೆಂಟಿ ಸೆವೆನ್ ಈಸ್ ಫಿಫ್ಟಿ ಫೋರ್ ಝೆಡ್ ಕ್ಯೂಬ್. ಮೈನಸ್ ಇಂಟು ಪ್ಲಸ್ ಮೈನಸ್, ಟ್ವೆಂಟಿ ಒನ್ ಝೆಡ್ ಪವರ್ ಫೋರ್. ಮೈನಸ್ ಇಂಟು ಮೈನಸ್ ಪ್ಲಸ್, ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಸೆವೆನ್ ಈಸ್ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಸೆವೆನ್ ಈಸ್ ಫೈವ್ ಫೈವ್ ಸಿಕ್ಸ್ಟಿ ಸೆವೆನ್ ಫೈವ್ ಸಿಕ್ಸ್ಟಿ ಸೆವೆನ್ ಝೆಡ್. ಆಮೇಲೆ ಟ್ವೆಂಟಿ ಒನ್ ಇಂಟು ನೈನ್ 189 z cube plus 189 z cube minus 21 into 27 567 z square. Whole divided by z minus 3 whole cube. ಈಗ ನೋಡಿ ಇಷ್ಟೇನು ಮಾಡಬೇಕು, ಝೆಡ್ ಪವರ್ ಫೈವ್ ತಗೊಳ್ಳಿ, ನೋಡಿ ಝೆಡ್ ಪವರ್ ಫೈವ್ ತೊಗೊಂಡ್ರೆ ನೋಡಿ ಟೂ ಝೆಡ್ ಪವರ್ ಫೈವ್, ಟೂ ಝೆಡ್ ಪವರ್ ಫೈವ್ ಕ್ಯಾನ್ಸಲ್ ಆಗುತ್ತೆ. ಈಗ ಝೆಡ್ ಪವರ್ ಫೋರ್ ತೊಗೊಳ್ಳಿ, ಪ್ಲಸ್ ಇದೆ ಮೈನಸ್ ಇದೆ ಕ್ಯಾನ್ಸಲ್, ಇದು ತ್ರೀ ಪ್ಲಸ್ ಏಯ್ಟೀನ್ ಮೈನಸ್ ಟ್ವೆಂಟಿ ಒನ್ ಅಂದರೆ ಅದು ಝೀರೋ ಆಗುತ್ತೆ, ಝೆಡ್ ಪವರ್ ಫೋರು ಝೀರೋ ಆಗುತ್ತೆ. ಈಗ ಝೆಡ್ ಕ್ಯೂಬ್ ಮಾಡಬೇಕು, ಝೆಡ್ ಕ್ಯೂಬ್ ಬಂದು ಫೋರು ಮೈನಸ್ ಫಿಫ್ಟಿ ಫೋರು ಪ್ಲಸ್ ಒನ್ ಏಯ್ಟಿ ನೈನ್ ಒನ್ ತರ್ಟಿ ನೈನ್ ಝೆಡ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಝೆಡ್ ಸ್ಕ್ವೇರ್ ಮಾಡೋಣ, ಫಿಫ್ಟಿ ಫೋರು ಆಮೇಲೆ ಝೆಡ್ ಸ್ಕ್ವೇರ್ ಬಂದು ಮೈನಸ್ ಫೈವ್ ಸಿಕ್ಸ್ಟಿ ಸೆವೆನ್ ಮೈನಸ್ ಫೈವ್ ಥರ್ಟೀನ್ ಝೆಡ್ ಸ್ಕ್ವೇರ್ ಬರು. ನೆಕ್ಸ್ಟು ಝೆಡ್ಡು ಡಿ ಝೆಡ್ ಎಲ್ಲಿದೆ, ಫೈವ್ ಸಿಕ್ಸ್ಟಿ ಸೆವೆನ್ ಝೆಡ್ ಅದು ಒಂದೇ ಇರೋದು, ಪ್ಲಸ್ ಫೈವ್ ಸಿಕ್ಸ್ಟಿ ಸೆವೆನ್ ಝೆಡ್. ಇಲ್ಲಿ ಕೆಳಗಡೆ ಬಂದು ಝೆಡ್ ಮೈನಸ್ ತ್ರೀ ಹೋಲ್ ಕ್ಯೂಬ್, ಅಗೇನ್ ಸೇಮ್ ಡಿವೈಡ್ ಬೈ ಝೆಡ್ ಕ್ಯೂಬ್ ಮಾಡ್ಕೋಬೇಕು. ತ್ರೀ ಇಸ್ ಈಕ್ವಲ್ ಟು ಲಿಮಿಟ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ, ಇಲ್ಲಿ ಝೆಡ್ ಕ್ಯೂಬ್ನ ಆಚೆ ಬರ್ಕೊಳ್ಳಿ, ಇದು ಒನ್ ತರ್ಟಿ ನೈನ್ ಆಗುತ್ತೆ, ಇದು ಫೈವ್ ಥರ್ಟೀನ್ ಬೈ ಝೆಡ್ ಆಗುತ್ತೆ, ಫೈವ್ ಸಿಕ್ಸ್ಟಿ ಸೆವೆನ್ ಬೈ ಝೆಡ್ ಸ್ಕ್ವೇರ್ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಝೆಡ್ ಡಿವೈಡ್ ಮಾಡಬೇಕಂದ್ರೆ ಝೆಡ್ ಕ್ಯೂಬ್ ಆಚೆ ಬರ್ಕೋಬೇಕು, ಯಾಕಂದರೆ ಹೋಲ್ ಕ್ಯೂಬ್ ಇರೋದ್ರಿಂದ ಒನ್ ಮೈನಸ್ ತ್ರೀ ಬೈ, ಇಲ್ಲಿ ಝೆಡ್ ಡಿವೈಡ್ ಮಾಡಿದ್ರೆ ಒನ್ನು, ಇಲ್ಲಿ ತ್ರೀ ಬೈ ಝೆಡ್, ಇದು ಇದು ಕ್ಯಾನ್ಸಲ್ ಆಗುತ್ತೆ. ಯು ತ್ರೀ ಈಸ್ ಈಕ್ವಲ್ ಟು ಒನ್ ತರ್ಟಿ ನೈನ್, ಮೇಲ್ಗಡೆ ಉಳಿಯುತ್ತೆ ಕೆಳಗಡೆ ಒನ್ ಉಳಿಯುತ್ತೆ, ಯು ತ್ರೀ ಈಸ್ ಈಕ್ವಲ್ ಟು ಒನ್ ತರ್ಟಿ ನೈನ್, ಫೋರ್ ಯು ಒನ್ ಈಸ್ ಟು, ಯು ಟು ಈಸ್ ಟ್ವೆಂಟಿ ಒನ್, ಯು ತ್ರೀ ಈಸ್ ಒನ್ ತರ್ಟಿ ನೈನ್. ಥ್ಯಾಂಕ್ ಯು, ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.